ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ ಮಿರರ್ ಆಫ್ ಇಂಡಿಯಾ ಒನ್ ರಲ್ಲಿ. ಈ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವೀಕ್ಷಕರೇ, ನೋಡೋಣ ಇವತ್ತಿನ ವಿಶೇಷ ಮುಖ್ಯ ಸುದ್ದಿ ಏನಿದೆ. ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ನಾಯಕರಾದಂತಹ ಬಿ ವಿ ಶ್ರೀನಿವಾಸ್ ಅವರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ಆರೋಪ ನೂರಕ್ಕೆ ನೂರು ಪಾಲು ಸುಳ್ಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ನಮ್ಮ ನಾಯಕರು ಇಡೀ ಕೊರೋನಾದ ಸಂದರ್ಭದಲ್ಲಿ ಜನ ಸಾಯ್ತಾ ಇರುವಾಗ, ಆಕ್ಸಿಜನ್ ಇಲ್ಲದೆ ಇರುವಾಗ ಮನೆ ಮನೆಗೆ ಆಕ್ಸಿಜನ್ ಇಡೀ ಭಾರತಕ್ಕೆ ತಲುಪಿಸಿದಂತ ವ್ಯಕ್ತಿತ್ವವನ್ನು ಹೊಂದಿರುವಂತವರು ಬಿ ವಿ ಶ್ರೀನಿವಾಸ್ ಅವರು. ಈ ಆಕ್ಸಿಜನ್ ಮ್ಯಾನ್ ಅಂತಾನೆ ಖ್ಯಾತಿ ಪಡೆದಂತವರು ಬಿ ವಿ ಶ್ರೀನಿವಾಸ್ ಅವರು. ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಆಗಿರುವಂತವರು ಬಿ ವಿ ಶ್ರೀನಿವಾಸ್ ಅವರು. ಇವತ್ತು ಏನು ಈ ಲೆಟರ್ ಒಂದು ಹರಿದಾಡ್ತಾ ಇದೆ, ಈ ಲೆಟರ್ ಅಲ್ಲಿ ಸೈನ್ ಮಾಡಿರುವಂತವ್ರು ಯಾರು ಕೂಡ ಯೂತ್ ಕಾಂಗ್ರೆಸ್ ನ ಮೆಂಬರ್ ಅಲ್ಲ. ನಾನು ಏನು ಆ ಲೆಟರ್ ಅಲ್ಲಿ ಒಂದು ಆರೋಪ ಬಂದಿದೆ, ನಾನು ರಕ್ಷಾ ಅವ್ರಿಗೇನೋ ದುಡ್ಡು ಕೊಟ್ಟಿದೀವಿ ಅಂತ, ಅದು ನೂರಕ್ ನೂರು ರೂಪಾಯಿ ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಂತೂ ಕೊಟ್ಟಿಲ್ಲ, ನನ್ನ ಕೈಯಿಂದ ಒಂದು ಗ್ಲಾಸ್ ಟೀ ಕೂಡ ಕುಡಿದಿಲ್ಲ ಆ ವ್ಯಕ್ತಿ. ನಮಗೆ ನಾಯಕರಾಗಿ ನಮಗೇನ್ ಸಹಾಯ ಮಾಡಬೇಕು ಅವ್ರ ಕೈಯಿಂದ ನಮಗ್ ಸಹಾಯ ಮಾಡಿದ್ದಾರೆ ಅಂತ ಒಂದು ವ್ಯಕ್ತಿತ್ವ. ಅವ್ರ ಹತ್ರ ಇಲ್ಲದೆ ಇದ್ರು ಕೂಡ ಬೇರೆಯವ್ರು ಕೊಡುವಂತ ವ್ಯಕ್ತಿತ್ವ ಅವ್ರಿಗೆ. ಇವತ್ತೇನೋ ನನಗಿದೇನು ಅನಿಸ್ತಾ ಇದೆ ಅಂದ್ರೆ, ಇದು ರಾಜಕೀಯವಾಗಿ ಅವರ ಹೆಸರನ್ನು ಕೆಡ್ಸಕ್ಕೆ ಯಾರೋ ಕಿಡಿಗೇಡಿಗಳು ಇದು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇದನ್ನ ಯಾರೇ ಮಾಡಿದ್ರು ಕೂಡ ಅವರ ಮೇಲೆ ಆಕ್ಷನ್ ತಗೊಂಬೇಕು, ಅವ್ರ ಮೇಲೆ ಸ್ಟ್ರಿಕ್ಟ್ ಆದಂತ ಆಕ್ಷನ್ ತಗೊಂಬೇಕು ಅಂತ ನಾನು ಕೂಡ ಒತ್ತಾಯಿಸ್ತೀನಿ. ಇದು ತಪ್ಪು. ಯಾವುದೇ ಮಾಧ್ಯಮಗಳಲ್ಲಿ ಈ ನ್ಯೂಸ್ ಅನ್ನ ನೀವು ಓಡಿಸಿದ್ರೆ ಅದು ಒಬ್ಬ ಕನ್ನಡಿಗನಿಗೆ ಮಾಡ್ತಾ ಇರುವಂತ ಅವಮಾನ ಅಂತ ನಾನು. ಇನ್ನಷ್ಟು ಹೊಸ ಹೊಸ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಮಿರರ್ ಆಫ್ ಇಂಡಿಯಾ ಒನ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಈ ವಿಡಿಯೋ ಹೇಗಿದೆ ಅನ್ನೋದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೆಂಗಳೂರು. ಟೇಕ್ ಕೇರ್. Thank you.